ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವಿವತ್ತು ಆನ್ಲೈನ್ ಎಕ್ಸ್ಟ್ರೀಮಿಸಮ್ ರಿಲೇಟೆಡು ಒಂದು ಟಾಪಿಕ್ನ ಡಿಸ್ಕಷನ್ ಮಾಡ್ಕೊಳೋಣ. ಇದು ನೋಡಿ ನಮ್ಮ ಕರೆಂಟ್ ಅಫೇರ್ಸಲ್ಲಿ ರೀಸೆಂಟಾಗಿ ನ್ಯೂಸಲ್ಲಿತ್ತು. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡ್ಕೊಂಡಿರೋಣ. ನೀವು ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಬರ್ತಾಯಿರುತ್ತೆ. ವೀಡಿಯೋನ ಕೊನೆಯವರೆಗೂ ನೋಡಿ, ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂತಂದರೆ ನೀವು ಡಿಸ್ಲೈಕ್ ಆದರೂ ಮಾಡಿರಿ, ಅಂತಂದರೆ ನಾನು ಇಂಪ್ರೂವ್ ಅಟ್ಲೀಸ್ಟ್ ಮಾಡ್ಕೊಂಡಿರ್ತೀನಿ ನೆಕ್ಸ್ಟ್ ವೀಡಿಯೋ ಅಷ್ಟೊತ್ತಿಗೆ. ಈ ವಿಡಿಯೋ PDF ಏನಾದರೂ ನಿಮ್ಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬಂದುಬಿಟ್ಟಿರುತ್ತೆ. ಪುಲ್ವಾಮಾ ಅಟ್ಯಾಕ್ ಆದಮೇಲೆ ನಮಗೆ ರೀಸೆಂಟಾಗಿ ನಾವು ನೋಡ್ಕೊಂಡಿರಬೇಕು ಅಂತಂದರೆ ಎರಡು ಕಡೆ ಅಟ್ಯಾಕ್ ಆಗಿತ್ತು ನಮಗೆ, ಈ ಥರ ಟೆರರಿಸಮ್ ರಿಲೇಟೆಡ್ ಅಥವಾ ಎಕ್ಸ್ಟ್ರೀಮಿಸಮ್ ರಿಲೇಟೆಡ್ ಅಟ್ಯಾಕ್ಸ್ ಆಗಿರುವಂಥದ್ದು. ಒಂದು ಬಂದುಬಿಟ್ಟು ಪುಲ್ವಾಮಾ ಆದಮೇಲೆ ಆಗಿರುವಂಥದ್ದು ನ್ಯೂಜಿಲ್ಯಾಂಡಲ್ಲಿ, ನ್ಯೂಜಿಲ್ಯಾಂಡಲ್ಲಿ ಕ್ರೈಸ್ತ್ ಚರ್ಚ್ ಅಟ್ಯಾಕ್ ಆಗಿತ್ತು. ಅದಾದಮೇಲೆ ನಾವು ನೋಡ್ಕೊಂಡಿದ್ದು ಅಂತಂದರೆ ಶ್ರೀಲಂಕಾದಲ್ಲಿ, ಸೊ ಶ್ರೀಲಂಕಾದಲ್ಲಿ ಒಂದು ಅಟ್ಯಾಕ್ ಆಗಿರುವಂಥದ್ದು. ಸೊ ಈ ನ್ಯೂಜಿಲ್ಯಾಂಡ್ ಅಟ್ಯಾಕಿಗೆ ಇದೇನು ಕ್ರೈಸ್ತ್ ಚರ್ಚ್ ಅಟ್ಯಾಕ್ ಏನಾಗಿತ್ತಲ್ಲ, ಅದರಲ್ಲಿ ಯಾರು ಗನ್ಮೆನ್ಸ್ ಇದ್ರಲ್ಲ ಅವ್ರೇನು ಮಾಡಿದರು ಅಂತಂದರೆ ಲೈವ್ ಸ್ಟ್ರೀಮ್ ಮಾಡಿದರು. ಯಾವ ಥರ ಅವರು ಶೂಟ್ ಮಾಡ್ತಾಯಿದ್ರು ಜನರಿಗೆ, ಅದನ್ನು ಅವರು ಗೋಪ್ರೊ ಹಾಕ್ಕೊಂಡು ಲೈವ್ ಸ್ಟ್ರೀಮ್ ಮಾಡ್ತಾಯಿದ್ರು, ಅಂತಂದರೆ ಚೆಸ್ಟ್ ಮೇಲೆ ಅವರು ಗೋಪ್ರೊ ಹಾಕ್ಕೊಂಡು ಅದರ ಲೈವ್ ಸ್ಟ್ರೀಮ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಈ ಲೈವ್ ಸ್ಟ್ರೀಮ್ ಮಾಡಿದ್ಮೇಲೆ ಏನಾಗೋಯಿತು ಅಂತಂದರೆ ಆ ವಿಡಿಯೋ ಆನ್ಲೈನ್ ಬಂದ ಮೇಲೆ ತುಂಬಾ ಜಾಸ್ತಿ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಶೇರ್ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತು. ಎಲ್ಲರ ಹತ್ರನೂ ಕೂಡ ಅದು ವಾಟ್ಸಪ್ಪಲ್ಲೂ ಕೂಡ ಇವಾಗಲೂ ವೀಡಿಯೋ ಇರಬಹುದು. ಸೊ ಫೇಸ್ಬುಕ್ಕಲ್ಲಾಗಿರಲಿ, ನಮಗೆ ಯೂಟ್ಯೂಬಲ್ಲಾಗಿರಲಿ, ಟ್ವಿಟರ್ ಪ್ಲಾಟ್ಫಾರ್ಮಲ್ಲಾಗಿರಲಿ ಅಥವಾ ವಾಟ್ಸಪ್ಪಲ್ಲಾಗಿರಲಿ, ತುಂಬಾ ಜಾಸ್ತಿ ಸ್ಪ್ರೆಡ್ ಆಗೋಕ್ಕೂ ಕೂಡ ಅದು ಸ್ಟಾರ್ಟ್ ಆಗೋಗ್ಬಿಟ್ಟಿದ್ದು ನಮಗೆ ಈ ಥರದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಈ ಥರ ಒಂದು ಒಂದು ವಿಡಿಯೋ ಆಗಿರಲಿ ಅಥವಾ ಒಂದು ಮೆಸೇಜ್ ಆಗಿರಲಿ ಟೆರರಿಸಮ್ ರಿಲೇಟೆಡ್ ಅಥವಾ ಎಕ್ಸ್ಟ್ರೀಮಿಸಮ್ ರಿಲೇಟೆಡು, ಒಂದು ಸರಿ ಅದೇನಾದರೂ ಸ್ಪ್ರೆಡ್ ಆಗ್ತಿದೆ ಅಂತಂದರೆ ಅದರಿಂದ ಏನಾಗುತ್ತೆ, ಅವರ ಐಡಿಯಾಲಜಿ ಏನಿರುತ್ತಲ್ಲ ಅದು ಸಕ್ಸಸ್ಫುಲ್ ಆಗೋಗ್ಬಿಟ್ಟಿರುತ್ತೆ. ಅಂತಂದರೆ ಜನರಿಗೆ ಗೊತ್ತಾಗತ್ತೆ ಯಾವುದಕ್ಕೋಸ್ಕರ ಅವರು ಅಟ್ಯಾಕ್ ಮಾಡಿದ್ರು ಅಂತ. ಇದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ನಾವೇನು ಹೇಳ್ಬೋದು ಅಂತಂದರೆ ಶ್ರೀಲಂಕಾದಲ್ಲಿ ಅಟ್ಯಾಕ್ ಆಗಿರುತ್ತಲ್ಲ. ಸೊ ಶ್ರೀಲಂಕಾದಲ್ಲಿ ಎಲ್ಲ ಫೈವ್ ಸ್ಟಾರ್ಸು, ತುಂಬ ಟಾಪ್ ಮೋಸ್ಟ್ ಫೈವ್ ಸ್ಟಾರ್ಸ್ ಹೋಟೆಲೆಲ್ಲ ಏನೇನಿದ್ವು ಅದರಲ್ಲಿ ಅಟ್ಯಾಕ್ ಆಯಿತು. ಬಟ್ ಶ್ರೀಲಂಕಾ ತೊಗೊಂಡಿರೋವಂಥದ್ದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತಂದರೆ ಅವರು ಯಾರಿದ್ದಾರೆ ಅಥವಾ ಅವ್ರ ಹೆಸರೇನು ಅವೆಲ್ಲ ಏನು ಅವರು ರಿವೀಲ್ ಮಾಡೋಕ್ಕೆ ಹೋಗಿಲ್ಲ. ಈ ರಿವೀಲ್ ಮಾಡೋಕ್ಕೆ ಹೋಗಿಲ್ಲ, ಇದರಿಂದ ಏನಾಗುತ್ತೆ ಅಂತಂದರೆ ಅವ್ರು ಅಟ್ಯಾಕ್ ಮಾಡಿರುವಂಥ ಐಡಿಯಾಲಜಿ ಈ ರೇಂಜಲ್ಲಿ ಸ್ಪ್ರೆಡ್ ಆಗಲ್ಲ. ಅದೇ ನಾವು ಎಕ್ಸಾಂಪಲ್ಲು ಇಂಡಿಯಾದಲ್ಲಿ ಪುಲ್ವಾಮಾ ಅಟ್ಯಾಕ್ನ ತೊಗೊಂಡ್ರೆ, ಸೊ ಪುಲ್ವಾಮಾ ಅಟ್ಯಾಕ್ ಟೈಮಲ್ಲಿ ಏನಾಗೋಗ್ಬಿಟ್ಟಿತ್ತು, ಅಲ್ಲಿ ಅವನೇನು ವೀಡಿಯೋ ರೆಕಾರ್ಡ್ ಮಾಡಿದ್ನಲ್ಲ ಅಟ್ಯಾಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ, ಅದು ಕೂಡ ತುಂಬ ರ್ಯಾಪಿಡಾಗಿ ಸ್ಪ್ರೆಡ್ ಆಗೋಗ್ಬಿಟ್ಟಿತ್ತು. ಸ್ಪ್ರೆಡ್ ಆಗಿರೋದ್ರಿಂದ ಇವಾಗ ಪುಲ್ವಾಮಾ ಅಟ್ಯಾಕ್ ಬಗ್ಗೆ ಯಾರ್ಯಾರಿಗೆ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಯಾರು ಅಟ್ಯಾಕ್ ಮಾಡಿರುವಂಥದ್ದು, ಯಾವುದಕ್ಕೋಸ್ಕರ ಅಟ್ಯಾಕ್ ಮಾಡಿದ್ರು ಅಂತ. ಸೊ ಈ ಥರದ್ದು ಆನ್ಲೈನ್ ಎಕ್ಸ್ಟ್ರೀಮಿಸಮ್ನ ತುಂಬಾ ಕಮ್ಮಿ ಮಾಡಬೇಕು ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಕ್ರೈಸ್ತ್ ಚರ್ಚ್ ಕಾಲ್ ಟು ಆ್ಯಕ್ಷನ್ ಅಂತ ಹೇಳ್ಬಿಟ್ಟು ಒಂದು ಸೈನ್ ಮಾಡಿಕೊಂಡ್ರು. ಅದರಲ್ಲಿ ಇಂಡಿಯಾನೂ ಕೂಡ ಪಾರ್ಟಿಸಿಪೇಟ್ ಮಾಡಿತ್ತು, ಇಂಡಿಯಾನೂ ಕೂಡ ಜಾಯ್ನ್ ಆಗೋಯಿತು. ಸೊ ಇಂಡಿಯಾ ಇಸ್ ಜಾಯಿಂಡ್ 16 ಅದರ್ ನೇಷನ್ಸ್, ಬೇರೆ 16 ದೇಶಗಳಿದ್ದಾವೆ. ಅದಾದಮೇಲೆ ಯುರೋಪಿಯನ್ ಕಮಿಷನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ, ಅದರ ಜೊತೆಗೆ 8 ಟೆಕ್ ಕಂಪನೀಸು. ಇವರೆಲ್ಲರೂ ಕೂಡ ಈ ಕ್ರೈಸ್ತ್ ಚರ್ಚ್ ಕಾಲ್ ಟು ಆ್ಯಕ್ಷನ್ ಸೈನ್ ಮಾಡ್ಕೊಂಡಿದ್ದಾರೆ. ಮೇನ್ ಗೋಲ್ ಏನು ಕ್ರೈಸ್ತ್ ಚರ್ಚ್ ಆ್ಯಕ್ಷನಿಂದು ಅಂತಂದರೆ ಕಾಂಬ್ಯಾಟಿಂಗ್ ಆನ್ಲೈನ್ ಎಕ್ಸ್ಟ್ರೀಮಿಸಮ್. ಆನ್ಲೈನ್ ಎಕ್ಸ್ಟ್ರೀಮಿಸಮ್ ಏನಿದೆಯಲ್ಲ ಅದನ್ನು ಫೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೈನ್ ಮಾಡ್ಕೊಂಡಿದ್ದು. ಇವರು ಪ್ಯಾರಿಸಲ್ಲಿ ಸೈನ್ ಮಾಡಿಕೊಂಡ್ರು. ಯಾವುದಕ್ಕೋಸ್ಕರ ಅಂತಂದರೆ ಟೆರರಿಸ್ಟ್ನ ಎಲಿಮಿನೇಟ್ ಮಾಡಬೇಕು, ವೈಲೆಂಟ್ ಎಕ್ಸ್ಟ್ರೀಮಿಸ್ಟು ಇವ್ರದ್ದೆಲ್ಲರದು ಆನ್ಲೈನ್ ಕಂಟೆಂಟ್ ಏನಿರುತ್ತಲ್ಲ ಆ ಕಂಟೆಂಟನ್ನು ನಾವು ಎಲಿಮಿನೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮೇನ್ ಪರ್ಪಸ್ ಇಟ್ಕೊಂಡಿದ್ರು. ಸೊ ಇದು ಈ ಮೀಟಿಂಗಲ್ಲಿ ಮೈಕ್ರೋಸಾಫ್ಟು, ಟ್ವಿಟರು, ಫೇಸ್ಬುಕ್ಕು, ಗೂಗಲು, ಅಮೆಝಾನು ಇವರೆಲ್ಲರೂ ಕೂಡ ಈ ಮೀಟಿಂಗಲ್ಲಿ ಪ್ರೆಸೆಂಟ್ ಇದ್ದರು. ಸೊ ಇದೊಂಥರ ವಾಲಂಟರಿ ಫ್ರೇಮ್ವರ್ಕು, ಇದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಆ ದೇಶಕ್ಕೆ ಬಿಟ್ಟಿರೋದವರು, ಅವರು ಕೂಡ ಸ್ಟೆಪ್ಸ್ ತೊಗೊತಾರೋ ತೊಗೊಳಲ್ವ ಅನ್ನೋದು ಆ ದೇಶಕ್ಕೆ ಬಿಟ್ಟಿರೋವಂಥದ್ದು. ಅದರಲ್ಲಿ ಇಂಡಿಯಾ ಏನು ಅಂದಿದೆ ಅಂತಂದರೆ ನಾವು ಅದಕ್ಕೆ ಸ್ಟೆಪ್ಸ್ ತೊಗೊತೀವಿ ಅಂತ ಹೇಳ್ಬಿಟ್ಟು ಇಂಡಿಯಾ ಹೇಳಿದೆ. ಇವಾಗ ನಾವು ಇದ್ರದ್ದು ಒಂದು ಪಾರ್ಟ್ ನೋಡ್ಕೊಂಡ್ವಿ, ಕಂಟ್ರೀಸ್ ಅಥವಾ ಗವರ್ನೆನ್ಸ್ ಪಾರ್ಟು ಏನು ಮಾಡ್ತಾರೆ ಅಂತ. ನೆಕ್ಸ್ಟ್ ಪಾರ್ಟ್ ಏನು ಅಂತಂದರೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಏನಿದಾವಲ್ಲ, ಮೈಕ್ರೋಸಾಫ್ಟ್ ಆಗಿರಲಿ, ಟ್ವಿಟರ್, ಫೇಸ್ಬುಕ್, ಗೂಗಲ್ ಮತ್ತು ಅಮೆಝಾನ್, ಇವರೆಲ್ಲರೂ ಏನು ಹೇಳಿದ್ದಾರೆ ಅಂತಂದರೆ ಈ ರಿಲೇಟೆಡ್ ಕಂಟೆಂಟ್ ಏನಾದರೂ ನಮಗೆ ಆನ್ಲೈನ್ ಸಿಕ್ಕರೆ ಆ ಕಂಟೆಂಟ್ನ ಆದಷ್ಟು ಬೇಗ ನಾವು ತೆಗೆಯೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಆನ್ಲೈನ್ ಸರ್ವಿಸ್ ಪ್ರೊವೈಡರ್ ಅವರು ಕಮಿಟ್ ಮಾಡಿದ್ದಾರೆ, ನಾವು ಟ್ರಾನ್ಸ್ಪರೆಂಟ್ ಆಗಿರ್ತೀವಿ, ಸ್ಪೆಸಿಫಿಕ್ ಮೆಷರ್ಸ್ನ ತೊಗೊತೀವಿ ನಾವು, ಯಾವುದೇ ಟೆರರಿಸಮ್ ರಿಲೇಟೆಡು ಅಥವಾ ಟೆರರಿಸ್ಟ್ ಆ್ಯಕ್ಟಿವಿಟೀಸು, ವೈಲೆಂಟ್ ಎಕ್ಸ್ಟ್ರೀಮಿಸ್ಟ್ ಕಂಟೆಂಟು ಆನ್ಲೈನು ಇರಲಾರ್ದಂಗೆ ನೋಡ್ಕೊಳ್ಳೋದಕ್ಕೋಸ್ಕರ. ಅದಕ್ಕೋಸ್ಕರ ಇನ್ನೊಂದೇನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನಮಗೂ ಒಂದು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್.
ಇವಾಗ ಎಕ್ಸಾಂಪಲ್ಲು ಪುಲ್ವಾಮಾ ಅಟ್ಯಾಕ್ ಅಂತಲೇ ನಾವು ತೊಗೊಳ್ಳೋಣ. ಸೊ ಪುಲ್ವಾಮಾ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಇವಾಗ ಹ್ಯಾಶ್ ಟ್ಯಾಗ್ಸ್ಗಳೆಲ್ಲ ಬಂದುಬಿಟ್ಟಿದ್ದಾವೆ. ಸೊ ಹ್ಯಾಶ್ ಟ್ಯಾಗ್ನ ನಾವೇನಾದರೂ ಫಾಲೋ ಮಾಡಿದ್ರೆ ಪುಲ್ವಾಮಾ ರಿಲೇಟೆಡ್ ಯಾರ್ಯಾರು ಏನೇನು ಪೋಸ್ಟ್ ಮಾಡಿದ್ದಾರೆ ಅವೆಲ್ಲದೂ ಕೂಡ ನಮಗೆ ಒಂದೇ ಕಡೆ ಸಿಗುತ್ತೆ. ಸೊ ಈ ಥರದ್ದೊಂದು ಟೆಕ್ನಾಲಜಿನೂ ಕೂಡ ಅವ್ರು ಡೆವಲಪ್ ಮಾಡ್ಕೊತಾರಂತೆ. ಯಾವುದೇ ಆನ್ಲೈನ್ ಕಂಟೆಂಟು ಟೆರರಿಸಮ್ ರಿಲೇಟೆಡ್ ಆಗಿರಲಿ ಅಥವಾ ಎಕ್ಸ್ಟ್ರೀಮಿಸ್ಟ್ ಕಂಟೆಂಟ್ ಆಗಿರಲಿ, ಅದು ಅಕಸ್ಮಾತ್ ಏನಾದರೂ ಆನ್ಲೈನ್ ಬಂದಿದ್ದರೆ ಅದನ್ನು ಆದಷ್ಟು ಬೇಗ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ಇವರು ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದರಲ್ಲಿ ಇಂಡಿಯಾನು ಕೂಡ ಜಾಯ್ನ್ ಆಗಿದೆ, ಇದು ಎಕ್ಸ್ಟ್ರೀಮಿಸಮ್ ಕಂಟೆಂಟನ್ನು ಫೈಟ್ ಮಾಡೋದಕ್ಕೋಸ್ಕರ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ತಕ್ಷಣವೇ ಬಂದುಬಿಟ್ಟಿರುತ್ತೆ.